ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅವ್ರ ಮನೆ ಮುಂದೆ ನಿರಂತರವಾಗಿ ಇದು ಮಾಡಿದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಇದನ್ನೇ ನಾವು ಜನರಿಗೆ ಹೇಳ್ತಾ ಇರೋದು, ಇವೆರಡೂ ಪಾರ್ಟಿ ಇದೆಯಲ್ಲ, ಒಂದೇ ಬೀದಿಯ ಪತಿವರ್ತಿಯರು. ಕಾಂಗ್ರೆಸ್ಸಿಗೆ ಯಾವ ಗಿರಾಕಿ ಕೊಡ್ತಿದ್ನೋ ಬಿ ಜೆ ಪಿಗೆ ಅದೇ ಗಿರಾಕಿನೇ, ಬಿ ಜೆ ಪಿಗೆ ಕೊಡೋ ಗಿರಾಕಿನೇ ಕಾಂಗ್ರೆಸ್ಸಿಗೆ ಕೊಡೋ ಗಿರಾಕಿ. ಈ ಒಂದೇ ಒಂದೇ ಬೀದಿಯ ಮಹಾಪತಿವರ್ತಿಯರು ಏನು ರಾಜಕೀಯದ ವೈಶ್ಯಾವೃತ್ತಿಯನ್ನು ಮಾಡ್ಕೊಂಡು ಬಂದರು, ಇವರಿಬ್ಬರನ್ನ ಹೊರಗಾಕಿ ಜನತಾದಳ ತಂದರೆ ಒಂದು ವರ್ಷದಲ್ಲಿ ಇದು ಏನು ತಿಂದಿದ್ದಾರೆ ಜನ ದುಡ್ಡು ಅದನ್ನೆಲ್ಲ ಕಕ್ಕರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯದ ಜನ ನಾವು ಹೇಳಿದ್ರೆ ನಂಬ್ತಿರಲಿಲ್ಲ, ಈಗ ಸ್ವಯಂ ನೋಡ್ತಾ ಇದ್ದೀರಿ. ಸಿ ಟಿ ರವಿ ಬಾ ಮಗ ಏನು ಹೇಳ್ತೀವಿ, ಇದನ್ನು ಯಡಿಯೂರಪ್ಪನವರೇ ನೀವೇನು ಹೇಳ್ತೀರಿ, ರೇಣುಕಾ ನೀನೇನು ಹೇಳ್ತೀಯಪ್ಪ, ಕಟೀಲು ಪಿಟೀಲು ಬಾರಿಸ್ರಿ ಕೂತ್ಕೊಂಡು, 7.5 ಕೋಟಿ ರೂಪಾಯಿ ಪಿಟೀಲು ಬಾರಿಸ್ತಾ ಕೂತ್ಕೊಳ್ಳಿ. ಇವತ್ತು ಕಂಟ್ರಾಕ್ಟರ್ ಅಸೋಸಿಯೇಷನ್ನವರು ಸಮೇತ ಇವತ್ತಿನ ದಿವಸ ಹೇಳಿಕೆ ಕೊಟ್ಟರು. ಅವ್ರ ಹೇಳಿಕೆ ಸುಳ್ಳಾಗಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತು, ಮಾಡಲಿಲ್ಲ. ಸತ್ಯಾಂಶ ಇದೆ ಅಂತೇಳಿ ಹೊರಗೆ ಬರ್ತಾ ಇದೆ. ದಯವಿಟ್ಟು ಈ ಸಲ ನಮ್ಗೊಂದು ಅವಕಾಶ ಕೊಡಿ, ರಾಜ್ಯದ ಖಜಾನೆನ ಮತ್ತೆ ಪುನಃ ನಾವು ತುಂಬುತ್ತೇವೆ. ಸರ್, ಈಗ ಅವರು ಪಕ್ಷದಲ್ಲಿ ನಮ್ಮ ವಿರುದ್ಧ ಏನು ಕುತಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಏನೋ ಪಕ್ಷದಲ್ಲಿ ಏನಾದರೂ ಅದು ಹೇಳ್ತಾ ಇದೆಯಲ್ಲ, ಅದು ನಡೀತಾ ಇದೆ. ಈ ಈ ಅಮ್ಮನಿಗೆ ಜಾಸ್ತಿ ಬಂತು ಅಂತ, ಇದು ಅದಕ್ಕೆ ಜಾಸ್ತಿ ಬಂತು ಇದು ಅಂತ. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಜೈಲ್ದಾಗೂ ಇಲ್ಲ ಬೇಲ್ದಾಗೂ ಇಲ್ಲ, ಒಂದು ಮರ್ಯಾದಸ್ಥರ ತಂಡ ಕಟ್ಕೊಂಡು ಹೊಂಟಿದ್ದೀನಿ ನಾನು. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಕರ್ನಾಟಕ ಜನತೆಗೆ, ನಮ್ಮ ಕೈ ಹಿಡೀರಿ, ನಿಮ್ಮ ಪಾದ ನಮಸ್ಕಾರ, ನಿಮ್ಮ ದುಡ್ಡು ವಾಪಸ್ ತಗೊಂಬಂತ ಎಜರಾಗಿ ನಾವು ಹಾಕ್ತೀವಿ, ನಮಗೊಂದು ಅವಕಾಶ ಕೊಡಿ.